ನಿನ್ನಂತಕ್ ಬಾಳ ಇತ್ತಲ್ಲ ಮೊಮ್ಮಕ್ಕಳ ಸಂಬಂಧ ಹೌದಲ್ಲ ಅತ್ತೆ ನೀಲವೈ ಪಾರ್ಟ್ ಬರಬೇಕಲ್ಲ ಹಾ ಮತ್ತ ನೀಲವೈ ಪಾರ್ಟ್ ಬರಬೇಕು ನೀಲ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮದಿರೇನ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ಳಕತ್ತೀನಿ ಸೊ ಲಾಸ್ಟ್ ಬ್ಲಾಗ್ ನೋಡಿರಿ ಅಂತ ಅನ್ಕೊಳ್ಳಕತ್ತೀನಿ ನಾನು ಮಿರಾಜ್ಗೆ ಬಂದಿನಿ ಚಿಕ್ಕ ಆಲ್ರೆಡಿ ರೆಡಿ ಆಗ್ಯಾನೋ ನಾನು ರೆಡಿ ಆಗಿನಿ ನಾವು ಎಲ್ಲರೂ ಇವತ್ತು ಇರ್ಕಲ್ ಸೀರೆ ಉಟ್ಕೊಂಡಿವಿ ಅದಕ್ಕೆ ಸಾನೋಗ್ನು ಇರ್ಕಲ್ ಸೀರೆದ ಡ್ರೆಸ್ ಹಾಕೇನಿ ಸೊ ಚಿಕ್ಕು ಜಲ್ದಿ ಅದಾನು ಹಿಂಗಾಗಿ ಸ್ವಲ್ಪ ಅವಂಗ ನಿದ್ದೆ ಬರಾಗತ್ತೈತಿ ಈಗ ಸೊ ಇವತ್ತು ಹೊಂಟಿವಿ ನಾವು ಗುಡ್ಡಾಪುರಕ್ಕೆ ಗುಡ್ಡಾಪುರಕ್ಕೆ ಎಕ್ಸಾಕ್ಟ್ಲಿ ನಾವು ಇವತ್ತು ಯಾಕೆ ಹೊಂಟಿವಿ ಏನು ರೀಸನ್ ಏನು ಕಾರಣ ಅದನ್ನೆಲ್ಲ ಹೋಗ್ತಾ ಹೋಗ್ತಾ ಹೇಳ್ತೀನಿ ಮೊದಲು ನಾನು ವಿಡಿಯೋಸ್ ಒಳಗೆ ಹೇಳಿದ್ನಿ ನಾನು ಕ್ಯೂರ್ ಸ್ಕಿನ್ ರೆಜಿಮೆನ್ ಅನ್ನ ಯೂಸ್ ಮಾಡ್ತೀನಿ ಅಂತ ಸೊ ಕ್ಯೂರ್ ಸ್ಕಿನ್ ಬಗ್ಗೆ ಬಹಳಷ್ಟು ಜನ ಕೆಲವೊಂದು ಕ್ವಶನ್ಸ್ ಕೇಳಕತ್ತಿದ್ರು ಹಿಂಗಾಗಿ ಇವತ್ತಿನ ವಿಡಿಯೋ ಒಳಗೆ ಸ್ವಲ್ಪ ಅಪ್ಡೇಟ್ ಕೊಡೋಣ ಅಂತ ನಾನು ವಿಚಾರ ಮಾಡಿದ್ನಿ ಸೊ ಈ ಕ್ಯೂರ್ ಸ್ಕಿನ್ ರೆಜಿಮೆನ್ ಅನ್ನ ಅದಾವು ಅವು ಖರೇನ ನನಗೆ ಬಹಳ ವರ್ಕ್ ಆಗ್ಯಾವು ಬಹಳಷ್ಟೆಲ್ಲ ಚೇಂಜಸ್ ನಾನು ನೋಡಕತ್ತೀನಿ ಬೆಸ್ಟ್ ರಿಸಲ್ಟ್ಗಾಗಿ ಈ ರೆಜಿಮೆನ್ ಅನ್ನ ನಾನು ಹಂಗೆ ಯೂಸ್ ಮಾಡಕತ್ತೀನಿ ಹೇರ್ ಕೇರ್ ಒಳಗೆ ಹೆಂಗಿರ್ತೈತಿ ಅಂದ್ರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಬೇಕು ಇಮಿಡಿಯೇಟ್ಲಿ ನಾವು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಕ್ಕೆ ಬರಂಗಿಲ್ಲ ಸ್ವಲ್ಪ ಟೈಮ್ ನಾವು ಅದಕ್ಕೆ ಕೊಡಬೇಕಾಗ್ತೈತಿ ಸೊ ಹಂಗೆ ನೋಡಿದ್ರೆ ನಂದು ಮೊದಲಿನಕ್ಕಿಂತ ಹೇರ್ ಫಾಲ್ ಈಗ ಬಹಳ ಕಡಿಮೆ ಆಗೈತಿ ಕೂದಲ ಸ್ಟ್ರಾಂಗ್ ಮತ್ತು ಹೆಲ್ದಿ ಆಗ್ಯಾವು ಕ್ಯೂರ್ ಸ್ಕಿನ್ ಆ್ಯಪ್ ಬಗ್ಗೆ ಕಮೆಂಟ್ಸ್ ಒಳಗೆ ಸ್ವಲ್ಪ ಜನ ಕೆಲವೊಂದು ಕ್ವಶನ್ಸ್ ಕೇಳಕತ್ತಿದ್ರು ಅದರೊಳಗೆ ಒಂದು ಕ್ವಶನ್ ಏನಿತ್ತಂದ್ರೆ ಈ ಕಿಟ್ ನಿಮಗೆ ಎಷ್ಟು ಬಿತ್ತು ಇದ್ರ ಕಾಸ್ಟ್ ಎಷ್ಟು ಐತಿ ಅಂತ ಸೊ ಈ ಕಿಟ್ ಏನೈತಿ ಅದು ನನಗೆ ಅರೌಂಡ್ 1500ಕ್ಕೆ ಬಿತ್ತು ನಾನು ಈಗ ಆಲ್ಮೋಸ್ಟ್ 3 ತಿಂಗಳಾಯಿತು ಯೂಸ್ ಮಾಡಕತ್ತೀನಿ ಹಿಂಗಾಗಿ ಅದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ 1500 ಇಸ್ ಎಕ್ಸ್ಟ್ರೀಮ್ಲಿ ಅಫೋರ್ಡೆಬಲ್ ಅಂತಲೇ ಹೇಳ್ಬೋದು ಸೊ ನಿಮಗೆ ಇದ್ರೊಳಗೆ ಇನ್ನೂ ಅಡಿಷ್ನಲ್ ಡಿಸ್ಕೌಂಟ್ ಬೇಕು ಅಂದರೆ ನಂದು ಶ್ರೀದೇವಿ 100 ಅಂತ ಕೂಪನ್ ಕೋಡ್ ಬರ್ತೈತಿ ಅದನ್ನು ಯೂಸ್ ಮಾಡಿದ್ರೆ ಮತ್ತು ನಿಮಗೆ ಫ್ಲಾಟ್ 100 ರುಪೀಸ್ ಆಫ್ ಸಿಗ್ತೈತಿ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಈಗ ನೀವು ನಿಮ್ಮ ಕಸ್ಟಮೈಸ್ಡ್ ರೆಜಿಮೆನ್ ಅನ್ನ ಆರ್ಡರ್ ಮಾಡ್ಕೋಬಹುದು ಕ್ಯೂರ್ ಸ್ಕಿನ್ ಇದು ಒಂದು ಆ್ಯಪ್ ಐತಿ ಇಲ್ಲಿ ನಮ್ಮ ಕೂದಲ ರಿಲೇಟೆಡ್ ಹೇರ್ ರಿಲೇಟೆಡ್ ಏನೂ ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೂ ಒಂದು ಸೊಲ್ಯೂಷನ್ ಸಿಗಬಹುದು ಅಂತಾನೆ ಹೇಳ್ಬಹುದು ಸೊ ಇಲ್ಲಿ ಏನ್ ಮಾಡ್ತಾರೋ ಈ ಆ್ಯಪ್ ಒಳಗಂದ್ರೆ ನಮ್ಮ ಹೇರ್ ರಿಲೇಟೆಡ್ ನಮಗೆ ಏನೇನು ಸಮಸ್ಯೆ ಅದಾವು ಅದರ ರಿಲೇಟೆಡ್ ಅವರು ಕೆಲವೊಂದು ಕ್ವಶನ್ಸ್ ಕೇಳ್ಕೊತ ಹೋಗ್ತಾರೋ ಸಿಂಪಲ್ ಸಿಂಪಲ್ ಕ್ವಶನ್ಸ್ ಇರ್ತಾವೆ ಸಿಂಪ್ಲಿ ನಾವು ಅದಕ್ಕೆ ಆನ್ಸರ್ ಮಾಡ್ಕೋತ ಹೋಗಬೇಕು ಆಮೇಲೆ ಕೆಲವೊಂದು ಫೋಟೋಸ್ ನಾವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗ್ತೈತಿ ಆಮೇಲೆ ಕ್ವಶನ್ಸ್ ಮತ್ತು ನಮ್ಮ ಫೋಟೋ ಎಲ್ಲ ಅನಲೈಸ್ ಮಾಡಿ ಅಲ್ಲಿ ಇರುವ ಡಾಕ್ಟರ್ಸ್ ಏನು ಮಾಡ್ತಾರಂದ್ರೆ ನಮ್ಮ ಸಮಸ್ಯೆ ಏನೈತಿ ಅದನ್ನ ನೋಡಿಕೊಂಡು ನಮಗಾಗಿ ಒಂದು ಕಸ್ಟಮೈಸ್ಡ್ ರೆಜಿಮೆನ್ ಅನ್ನ ರೆಡಿ ಮಾಡಿ ಕೊಡ್ತಾರೋ ಸೊ ಇದಕ್ಕೇನಾದ್ರೂ ಕನ್ಸಲ್ಟೇಷನ್ ಚಾರ್ಜಸ್ ಅದಾವೇನಾ ಅಂತಾನು ಕೇಳಿದ್ರಿ ಸೊ ಈ ಎಲ್ಲ ಕನ್ಸಲ್ಟೇಷನ್ ಅಬ್ಸಲ್ಯೂಟ್ಲಿ ಫ್ರೀ ಆಫ್ ಕಾಸ್ಟ್ ಐತಿ ಇದ್ರ ಜೊತೆನ ಅವರು ಫ್ರೀ ಡಯಟ್ ಪ್ಲಾನ್ ವಾಟರ್ ಇಂಟೇಕ್ ಆಮೇಲೆ ಲೈಫ್ ಸ್ಟೈಲ್ ಚೇಂಜಸ್ ಈ ರೀತಿನೂ ಎಲ್ಲಾನು ಹೇಳ್ಕೊಡ್ತಾರೋ ಈವನ್ ಹೇರ್ ಟೆಸ್ಟ್ನು ಫ್ರೀ ಆಫ್ ಕಾಸ್ಟ್ ಇರ್ತೈತಿ ಸೊ ಒಂದ್ಸರ್ತಿ ಟ್ರೈ ಮಾಡಿ ನೋಡೋಕೇನು ಹೋಗ್ತೈತಲ್ಲ ಇಂಥ ಅಪರ್ಚುನಿಟಿನ ಯಾಕೆ ಕಳ್ಕೊಳ್ಳೋದು ಹಿಂಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಲಿಂಕ್ ಕೊಟ್ಟಿರ್ತೀನಿ ಖಂಡಿತ ಚೆಕ್ ಮಾಡ್ರಿ ಸೊ ನೋಡ್ರಿ ಎಲ್ಲರೂ ರೆಡಿ ಆಗಕತ್ತೀವಿ ಆಕ್ಚುಲಿ ಲಘು ಬಿಡುದೈತಿ ಅಂತ ಹೇಳಿ ನಮಗೆ ನಸಿಕ್ನಾಗ 4 ಗಂಟೆಕನ ಮಮ್ಮಿ ಅದು ಎಬ್ಬಿಸ್ಬಿಟ್ಟಿದ್ರು ಎಲ್ಲರಿಗೆ ಎಲ್ಲ ಟೋಟಲ್ ಫ್ಯಾಮಿಲಿ ಮೆಂಬರ್ಸ್ಗನ ಎಬ್ಬಿಸಿದ್ರು ಶ್ವೇತಾನು ಬಂದ್ ನೋಡ್ರಿ ಶ್ವೇತಾನು ಇರ್ಕಲ್ ಸೀರೆ ಉಟ್ಕೊಂಡಾಳು ಆಗನೇ ಹೇಳಿದ್ವಲ್ಲ ನಾವು ಎಲ್ಲರೂ ಇರ್ಕಲ್ ಸೀರೆ ಉಟ್ಕೊಂಡಿವಿ ಸಾನ್ವಿ ಮತ್ತು ಚಿಕು ಇಬ್ರು ಹೇಳ್ತಾರೋ ಎಲ್ಲೋ ಇಷ್ಟು ನಸಿಕ್ನಾಗ ಅವರಿಬ್ಬರು ಹೆಂಗೆ ರೆಡಿ ಮಾಡೋದು ಅಂತ ಒಂದು ಸ್ವಲ್ಪ ಬ್ಯಾಕ್ ಆಫ್ ದ ಮೈಂಡ್ ನಂಗೆ ವಿಚಾರ ಆಗಿತ್ತು ಬಟ್ ಏನು ಬಗ್ಗೆ ಇಬ್ಬರು ನೋಡ್ರಿ ಎಷ್ಟು ಚಂದ ಎದ್ದು ರೆಡಿ ಆಗ್ಯಾರು ನಮ್ಮ ತಮ್ಮ ಗಿರೀಶ್ ಅವರಿಬ್ಬರನ್ನು ಕರ್ಕೊಂಡು ಕೂತಾನು ಸೊ ಜಸ್ಟ್ ನಾನು ಮನೆ ಒಳಗೆ ಏನೇನು ನಡ್ದೈತಿ ಅಂತ ನಿಮಗೆ ತೋರ್ಸಾಕತ್ತೀನಿ ನಮ್ಮ ಮಮ್ಮಿ ಮತ್ತು ಅತ್ತೆ ಅಂತರೂ ಫುಲ್ ಗಡ್ಬಡಿ ಒಳಗಿದ್ರು ಯಾಕಂದ್ರೆ ಬೇರೆ ಊರಿಗೆ ಹೊಂಟಿವಲ್ಲ ಅಲ್ಲಿ ಹೋದ ಮೇಲೆ ಇದು ಮರಿತು ಅದು ಮರಿತು ಅಂತ ಈ ರೀತಿ ಆಗಬಾರ್ದು ಏನೇನು ಸಾಮಾನು ತೊಗೊಳ್ದೈತಿ ಮನೆಯಿಂದ ಅದನ್ನೆಲ್ಲ ಚೆಕ್ ಮಾಡಿ ತೊಗೊಳಕತ್ತಿದ್ರು ಒಬ್ರಿಗೊಬ್ರು ಡಿಸ್ಕಷನ್ ಮಾಡಾಕತ್ತಿದ್ರು ಸೊ ನೋಡ್ರಿ ಬ್ಯಾಗ್ ಎಲ್ಲ ಕಂಪ್ಲೀಟ್ಲಿ ರೆಡಿ ಆದು ಈಗ ಜಸ್ಟ್ ರೆಡಿ ಟು ಗೋ ಪೊಸಿಷನ್ ಒಳಗೆ ಅದೀವಿ ಸೊ ನಾವು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡಿ ಹೊಂಟಿದ್ವಿ ಹಿಂಗಾಗಿ ಕ್ರೂಸರ್ ಮಾಡಿದ್ವಿ ಸೊ ನಾವು ಎಲ್ಲಿ ಊರಿಗೆ ಹೋಗ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಯಾವ ಗಾಡಿ ತೊಗೊಂಡು ಹೊಂಟಿವಿ ಆ ಗಾಡಿದ ಈ ರೀತಿ ಪೂಜೆ ಮಾಡ್ತೀವಿ ಹಿಂಗಾಗಿ ಇಲ್ಲಿ ನನ್ನ ಸಣ್ಣ ತಮ್ಮ ಮಹೇಶ್ ಅವನು ಗಾಡಿದೆಲ್ಲ ಅರ್ಶಿನ ಕುಂಕುಮ ಉದ್ಬತ್ತಿ ಹಚ್ಚಿ ಪೂಜೆನ ಮಾಡಕತ್ತಾನು ತೊಗೊಂಡ್ರಿ ಎಲ್ಲ ಸಾಮಾನು ಆಯ್ತಲ್ಲ ಬಾಳಿಕಾಯಿ ಸಾನು ನೀ ತಗೊಂಡಿದ್ದೆ ತಿನ್ನಕ ಇಲ್ಲ ಆಕೆ ಬೇಕನ್ನತ್ತಿದ್ಲಾಳ ಬಹುಶಃ ಆಕೆನ ತೊಗೊಂಡಾಗ ಜಾಯಿಂಟ್ ಆಗ್ತಾ ಇರ್ಲು ಇರ್ಲಿ ಬಿಡು ಅಪ್ಸೆಟ್ ಆಗ್ಬೇಡ ಈಗ ಸಂಬಕ್ ಹೊಂಟಿವಿಲೋ ಸಂಬಕ್ ಹೋಗೋಮಂದ್ ಅಪ್ಸೆಟ್ ಆಗ್ಬಾರ್ದು ಹ್ಯಾಪಿ ಸ್ಮೈಲಿ ಫೇಸ್ಲೆ ಹೋಗ್ಬೇಕ ಹಿಂಗಂತದ್ ಮತ್ತೊಂದು ಹೊಸಾದ್ ಕೊಡಿಸ್ತಾರಲ್ಲ ಹೊಸಾದ್ ಕೊಡಿಸ್ತಾನ ಹೊಸಾದ್ ಅಲ್ಲಿ ಇರ್ತದ ನಡಿ ಗುಡ್ಡಾಪುರ ಒಳಗ ಅಂಗಡಿಗಳು ಇರ್ತಾವ ಅಂತಾವ್ ನಡಿ ಹೊಸಾದ್ ಕೊಡಿಸ್ತೀನಿ
ನಿನ್ ಡ್ರೆಸ್ ತೋರಿಸ್ಲಾ. ಎಲ್ಲಾರು ಇರ್ಕಲ್ ಸೀರೆ ಉಟ್ಕೊಂಡಾರು, ಅದಕ್ ನಮ್ ಸಾನೂನು ಇರ್ಕಲ್ ಪರ್ಕರ್ ಜಂಪರ್ ಹಾಕೊಂಡಾಳು. ಆದ್ರ ಮೂಡ್ ಒಂದ್ ಸ್ವಲ್ಪ ಅಪ್ಸೈಟ್ ಐತಿ, ಹೌದಿಲ್ಲ? ನೀ ಹೆಂಗ್ ನಗ್ತಿ ತೋರ್ಸು, ಹೆಂಗ್ ನಗ್ತಿ, ಹೆಂಗ್ ನಗ್ತಿ? ನಕ್ಕ ಬಿಟ್ಲ ಗುಸ್ಸ ಒಳಗಿದ್ದಾಗ ನಿಂಗ್ ಜಾಸ್ತಿ ನಗು ಬರ್ತೈತಿ, ಹೌದಿಲ್ಲ? ಅಪ್ಸೆಟ್ ಆದಾಗ ಹಿಂಗ್ ನಗಿಸ್ರಿ, ನಕ್ಕ ಬಿಡ್ತೀವಿ, ಹೌದಿಲ್ಲ? ಹಂಗ ಅಪ್ಸೆಟ್ ಆಗ್ಬಾರ್ದು, ಗುಡ್ ಗರ್ಲ್ ಅದಿಲ್ ನೀ. ಏನಾತ ಹೂವ ಸಿಕ್ಕೋತಾನ? ಅವ್ ಇರ್ಕಲ್ ಸೇರಿ ಹಂಗ ಸಮ ತಡಿ ಕ್ಲಿಯರ್ ಮಾಡ್ತಾನ. ಅಯ್ಯೋ ಬಳಿ ಬಳಕ್ ಸಿಕ್ಕೊಳತ್ತ ಸಮ. ನಿನ್ನ ಆಟ ಆಡೋದ್ ನೋಡೆ, ಅವ್ ನೋಡಿಲ್ಲ ಹೆಂಗ್ ನೋಡತ್ತ ನೀನು ಮಾಡತ್ತಿಲ್ಲ, ಅದನ್ ನೋಡಿ ಅವ ಎಂಜಾಯ್ ಮಾಡತ್ತಾನ. ಚಿಕ್ಕ ಅಕ್ಕ ಹೆಂಗ್ ಖುಷಿಯಾಗ ನೋಡಿ, ನೀನ್ ಹಂಗ್ ನೋಡಿ. ಎಲ್ಲಾರ್ಗಿತ ಫಸ್ಟ್ ನಾನು ಚಿಕು ಅದ್ವಿಕ ಸಾನ್ವಿನ ಬಂದ್ ಕೂತೀವ್. ಅಜ್ಜಿ ಏನ ನಿನ್ನಂತೆ ಬಾಳ ಐತಲ್ಲ ಮೊಮ್ಮಕ್ಕಳ ಸಂಬಂಧ, ಹೌದಿಲ್ಲ? ಅತ್ತೆ ನೀಲವೈ ಪಾಯಿಂಟ್ ಬರ್ಬೇಕಲ್ಲ. ಹಾ ಮತ್ತ ನೀಲವೈ ಪಾಯಿಂಟ್ ಸೌಕಾಶರ್ ನಾನ ಬೈಲ ಬಂದ್ ದಂಡಿ ಕೂತನ್ ಮಗ್ಲ ಸನ್ಕುಂದ್ರ ನಾಡು ಸಣ್ಣ ತಳ್ಕುಂದ್ರ ರೆಡಿ ಟು ಗೋ. ಚಲೋ ಚಿಕ್ಕು ಅದ್ರಿಕಂತ್ರ ಮಲ್ಕೊಂಡ ರಾಮೇಶ್ವರಿ ಮಾತಾ ಕೀ ಜೈ, ಮಂಗಲ ಮೂರ್ತಿ ಗಣಪತಿ ನಂದು ತವ್ರ ಮನೆ ಸೈಡ್ ಬಳಗ ಭಾಳ ದೊಡ್ಡದೈತಿ. ಹಂಗೆ ಜಾಸ್ತಿ ನಾನು ತವ್ರ ಮನೆಗೆ ಹೋದಾಗ ಅಷ್ಟೊಂದು ಜಾಸ್ತಿ ನನಗೆ ಬ್ಲಾಗ್ಸ್ ಮಾಡೋದು ಅಪರ್ಚುನಿಟಿ ಸಿಕ್ಕಿಲ್ಲ. ಅವಾಗವಾಗ ಹೋದಾಗ ಸಿಂಪ್ಲಿ ಡೇ ಬ್ಲಾಗ್ಸನ್ನು ಮಾಡ್ಕೊಂಡು ಬರ್ತಿರ್ತೀನಿ. ಸೊ ಇದು ಫಸ್ಟ್ ಟೈಮನ್ನು ಐ ಥಿಂಕ್. ಸೊ ಈ ರೀತಿ ದೇವ್ರ ಗುಡಿಗೆ ಹೋಗುವಾಗ ನಾನು ತವ್ರ ಮನೆ ಫ್ಯಾಮಿಲಿ ಮೆಂಬರ್ಸನ್ನು ಕರ್ಕೊಂಡು ವ್ಲಾಗ್ ಮಾಡಕತ್ತೀನಿ. ಸೊ ಚಿಕು ಹೆಂಗೆ ರಿಯಾಕ್ಟ್ ಮಾಡ್ತಾನಪ್ಪ ಅಂತ ಒಂದು ಸ್ವಲ್ಪ ನನಗೆಲ್ಲೋ ಅನಿಸಿತ್ತು. ಬಟ್ ನನ್ನ ತವ್ರ ಮನೆ ಒಳಗೆ ಆಬ್ವಿಯಸ್ಲಿ ನಂಗೆ ಅತ್ತೆಗಳು ಆಮೇಲೆ ನಮ್ಮ ಮಮ್ಮಿ ಕಾಕುಗಳು ಎಲ್ಲರೂ ಭಾಳಷ್ಟು ಜನ ಅದಾರು. ಹಿಂಗಾಗಿ ಚಿಕ್ಕಗ ಅಜ್ಜಿಗಳು ಭಾಳ ಜನ ಅದಾರಂತಾನೆ ಹೇಳ್ಬೋದು. ಹಿಂಗಾಗಿ ಒಬ್ರಗಣ ಒಬ್ರು ಕರ್ಕೊಳಕತ್ತಿದ್ರು. ಮತ್ತು ಚಿಕ್ಕಂದು ಸ್ವಲ್ಪ ನೇಚರ್ ಹೆಂಗೈತೆ ಅಂದರೆ ಎಲ್ಲರ ಕಡೆ ಹೋಗ್ತಾನೋ ಎಲ್ಲರ ಕಡೆ ಎಂಜಾಯ್ ಮಾಡ್ತಾನೋ. ಹಿಂಗಾಗಿ ಚಿಕ್ಕಗೇನು ಅಜ್ಜಿಗಳು ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ಮಸ್ತ್ ಎಲ್ಲ ಅಜ್ಜಿಗಳ ಜೊತೆ ಒಬ್ಬಕ್ಕಿದಾಗಣ ಒಬ್ಬಕ್ಕಿ ತೊಡಿ ಮೇಲೆ ಕುತ್ಕೊಂಡು ಆರಾಮ್ಸೆ ಇದೇನು ಟ್ರಾವ್ಲಿಂಗ್ ಐತಲ್ಲ ಈ ಟ್ರಾವ್ಲಿಂಗ್ ಜರ್ನಿ ಫುಲ್ ಅವ ಎಂಜಾಯ್ ಮಾಡಕತ್ತಿದ್ದ. ನಮಗೆ ಗುಡ್ಡಾಪುರಕ್ಕೆ ಒಂದು ಸರ್ಟನ್ ಟೈಮಿಂಗ್ ಇತ್ತು. ಅಷ್ಟು ಟೈಮಿಂಗ್ ಒಳಗೇ ಹೋಗಿ ಮುಟ್ಟೋದಿತ್ತು, ಯಾಕಂದರೆ ಅದ್ರ ಮುಂದೆ ಅಲ್ಲಿ ಪೂಜೆ ಇತ್ತು. ಸೊ ಹಿಂಗಾಗಿ ನಡು ಆಡು ಬ್ರೇಕ್ಫಾಸ್ಟಕ್ಕೆ ನಿಂದರೂ ಅಷ್ಟು ಟೈಮ್ ನಮಗೆ ಅನುಕೂಲ ಇರಲಿಲ್ಲ. ಹಿಂಗಾಗಿ ನಮ್ಮ ಮಮ್ಮಿ ನಮಗೆ ಹೊಟ್ಟೆ ಹಸಿಬಾರ್ದು ಅಂತ ಹೇಳಿ ಟ್ರಾವ್ಲಿಂಗ್ ಒಳಗೇ ಅಲ್ಲೇ ತಿನ್ನಕ್ಕೆ ಅನುಕೂಲ ಆಗಲಿ ಅಂತ ಮನೆಯಾಗಿಂದನೇ ಬರಬೇಕಾದ್ರೆ ಉಪ್ಪಿಟ್ಟು ಮಾಡ್ಕೊಂಬಂದಿದ್ರು. ಸೊ ಉಪ್ಪಿಟ್ಟು ಜೊತೆ ಬನಾನಾ ಕಾಂಬಿನೇಷನ್ ಇತ್ತು. ಹಿಂಗಾಗಿ ಇದೊಂಥರ ಮಜಾನ ಬೇರೆ. ನಾವೆಲ್ಲರೂ ಈಗ ನಾಷ್ಟ ಮಾಡಕತ್ತೀವಿ. ಗಾಡಿ ಒಳಗೆ ಎಲ್ಲ
ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೋಗ್ತಾ ಹೋಗ್ತಾ ಗಾಡಿ ಒಳಗೆ ಮಾತಾಡ್ಕೋತ ಈ ರೀತಿ ನಾಷ್ಟ ಮಾಡೋದು ಒಂಥರ ಬೇರೆನ ಎಕ್ಸ್ಪೀರಿಯನ್ಸ್ ಇರ್ತೈತಿ. ನೀವು ಈ ರೀತಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನನಗೆ ಕಾಮೆಂಟ್ ಬಾಕ್ಸ್ ಒಳಗೆ ಖಂಡಿತ ತಿಳಿಸ್ರಿ. ಸಾನು ಮತ್ತು ಚಿಕ್ಕು ಮೂರು ಮಂದಿ ಫುಲ್ ನಿದ್ದೆ ಹೊಡೆದೇ ಇದ್ರೆ ಇಲ್ಲಿ ನೋಡಿಲ್ಲ ಸಾಯ ನೀವಿಬ್ರು ಹಂಗೆ ಮಾಡೋಣ ತಾನು ಎದ್ದು ಬರತ್ತನ್ ಚಿಕ್ಕು. ನಾನು ಚಿಕ್ಕು ಸಾನು ಮತ್ತು ಅದ್ವಿ ಕೂತೀವಿ ಸ್ವಲ್ಪ ಎಲ್ಲರೂ ಇಲ್ಲೇ ಪೆಟ್ರೋಲ್ ಪಂಪ್ ಗಾಡಿ ನಿಂದ್ರಸಾರು ಹಿಂಗಾಗಿ ಬ್ರೇಕ್ ತಗೊಂಡಾರು ನಾವು ಕೂತೀವಿ ಗಾಡ್ಯಾಗ. ಹೌದಿಲ್ಲ ಚಿಕ್ಕು ಅಲ್ಲಿ ಬಂದೀವಿ ಚಿಕ್ಕು ಅಲ್ಲಿ ಹೊಂಟೀವ್ರಿ ಅಕ್ಕನ ಮತ್ತು ಅಣ್ಣನ ನೋಡತ್ತಿ ನಾವು ಅಲ್ಲಿ ಹೊಂಟೀವಿ ಇನ್ನ ಬಂದಿಲ್ಲ. ಗುಡ್ಡಾಪುರ್ ಒಳಗ ದೇವಿ ಗುಡಿ ಐತಿ. ಗುಡ್ಡಾಪುರ್ ಊರ ಹೆಸರು ಗುಡ್ಡಾಪುರ್ ಅಲ್ಲೇ ಈ ಊರಿಲ್ಲ ಈ ಊರು ಯಾವ್ದಾಯ್ತು ಗೊತ್ತಿಲ್ಲ ನನಗೆ. ನಾ ಇಲ್ಲಿ ಬಂದೀವಿ ಬಟ್ ಈಗ ನಾವು ಏನು ಹೊಂಟಿವಲ್ಲ ಆ ಊರ ಹೆಸರು ಹೇಳತ್ತನ್ನ ಅಜ್ಜ ಫ್ಲವರ್ ತಂದ್ರು ನೋಡಿ ನೋಡಕತ್ತಾನ ಒಬ್ರು ಅಕ್ಕಡೆ ಒಬ್ರು ಇಕ್ಕಡೆ ನೀನ ಆಕಡೆ ಹೋಗ ಶ್ವೇತಾ ಕಡೆ ಕುಂದ್ರು. ಅದ ಅಲ್ಲಿ ದೇವಿಗೆ ಸಾಮಾನು ಕೊಡದಿರ್ತೈತಿ ಅದರದೆಲ್ಲ ತಯಾರಿ ಮಾಡತ್ತಾರ. ಗುಡ್ಡಾಪುರ್ಗೆ ಬಂದು ಮುಟ್ಟಿವಿ. ಇದು ಏನು ಏರಿಯಾ ಕಾಣಿಸಕತ್ತೈತಿ ಇದು ಒಬ್ಬರು ಸ್ವಾಮಿಗಳ ಮನೆ ಐತಿ ಅಲ್ಲಿ ಇಳ್ಕೊಂಡಿದ್ವಿ ನಾವು. ಸೊ ಗುಡಿಗೆ ಹೋಗ್ಬೇಕಾದ್ರೆ ಉಡೇಕಿದ್ದು ಎಲ್ಲ ಪ್ರಿಪ್ರೇಷನ್ ನಮ್ಮ ಮಮ್ಮಿ ಮತ್ತು ಅತ್ತೆಗಳು ಕೂಡಿ ಎಲ್ಲರೂ ಮಾಡ್ಕೊಳಕತ್ತಾರು. ಸೊ ದಟ್ ಅಲ್ಲಿ ದೇವ್ರ ಗುಡಿಗೆ ಹೋಗಿ ದಾನಮ್ಮ ದೇವಿಗೆ ಉಡಿ ತುಂಬೋದಿತ್ತು. ಚಿಕನ್ ಸಾಲಿಡ್ ಫುಡ್ ಬಗ್ಗೆ ಭಾಳಷ್ಟು ಜನ ಕೇಳಾಕತ್ತೀರಿ. ಜಲ್ದಿನ ನಾನು ಅದಕ್ಕಾಗಿ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ತೀನಿ. ಗುಡ್ಡಾಪುರ್ ರೀಚ್ ಆಗೀವಿ. ಸೊ ಈಗ ಇಲ್ಲಿ ಸ್ವಾಮಿಗಳ ಮನೆಗೆ ಬಂದು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಅದನ್ನೆಲ್ಲ ಸಾಮಾನು ತಗೊಂಡು ತಾನು ಬಾ ಗುಡಿಗೆ ಹೊಂಟಿವಿ. ಮಮ್ಮಿ ಸತ್ಯ ಹಾ ನೀ ಪಾಪಡಿ ತಿನ್ನತ್ತಿ ಅಕ್ಷತ ಎಲ್ಲರೂ ಅದನ್ನ ತಾಟುಗಳು ತಗೊಂಡು ಹೊಂಟಾರು. ನನ್ನ ಕೈ ಬ್ಯುಸಿ ಐತಿ ಚಿಕ್ಕನ್ ಕರ್ಕೊಂಡು ಸಾನನ್ ಕರ್ಕೊಂಡು ಹಿಂಗಾಗಿ ಅವ್ರ ಹಿಂದಿಂದ ಹೊಂಟೀನಿ. ಗುಡ್ಡಾಪುರ್ಕ ಯಾರ್ಯಾರು ಬಂದಿರಿ ಯಾರ್ಯಾರು ಮನೆದೇವ್ರ ಗುಡ್ಡಾಪುರ್ ಐತಿ ಅದನ್ನ ಕಮೆಂಟ್ ಬಾಕ್ಸ್ ಅವ್ರು ತಿಳಿಸ್ರಿ. ಪಿನದ ನೋಡು ತಡಿ ನೋಡು ಬಾಯ್ಲಿ ಸನು ಬಾ ಯಾಕಡೆ ಹೋದ್ರ ನೋಡು ಅಜ್ಜಿಗಳು ಈ ಕಡೆ ಹೋದ್ರ ಬಾ. ಗುಡ್ಡಾಪುರ್ ದಾನಮ್ಮ ದೇವಿ ಗುಡಿ ಎಲ್ಲರಿಗೆ ಗೊತ್ತಿರ್ಬೋದು ಯಾಕಂದ್ರೆ ಈ ಗುಡಿ ಅಷ್ಟು ಫೇಮಸ್ ಐತಿ. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಇಲ್ಲಿಂದನ ನೀವು ದಾನಮ್ಮ ದೇವಿದು ಆಶೀರ್ವಾದನ ತಗೋಬಹುದು. ಸೊ ನಾವು ಇವತ್ತು ಎಕ್ಸಾಕ್ಟ್ಲಿ ಗುಡ್ಡಾಪುರ್ಗೆ ಯಾಕೆ ಬಂದೀವಿ ಅಂದ್ರೆ ನಮ್ಮ ತಮ್ಮ ಗಿರೀಶ್ ಏನದಾನಲ್ಲ ಅವ್ನ ಮ್ಯಾರೇಜ್ ಆಗೋಕ್ಕಿಂತ ಮೊದಲು ಇಲ್ಲಿಂದ ನಾವು ಕಂಕಣ ಕಟ್ಟಿಸ್ಕೊಂಡು ಹೋಗಿದ್ವಿ ಜಲ್ದಿ ಮದುವೆ ಆಗಲಿ ಅಂತ. ಭಾಳಷ್ಟು ಜನ ಯಾರು ಮದುವೆ ಆಗಲಿ ಅಂತ ಅನ್ಕೋತಿರ್ತಾರೋ ಅವರು ಬಂದು ಇಲ್ಲಿ ದೇವಿ ಹತ್ರ ಕಂಕಣ ಕಟ್ಟಿಸ್ಕೊಂಡು ಹೋಗ್ತಾರೋ. ಭಾಳಷ್ಟು ಜನರಿಗೆ ಎಕ್ಸ್ಪೀರಿಯೆನ್ಸ್ ಬಂದೈತಿ ಮದುವೆ ಜಲ್ದಿನ ಆಗ್ತೈತಿ ಅಂತ. ಸೊ ನಮ್ಮ ತಮ್ಮಂದು ಆಯಿತು ಆಲ್ರೆಡಿ ನಿಮಗೆ ಗೊತ್ತೈತಿ. ಶ್ವೇತಾ ನಮ್ಮ ತಮ್ಮನ ಮಿಸ್ಸೆಸ್ ಮತ್ತು ಅದ್ವಿಕ್ ನಮ್ಮ ತಮ್ಮನ ಮಗ. ಸೊ ಮದುವೆ ಆದಮೇಲೆ ಆ್ಯಕ್ಚುಲಿ ಶ್ವೇತನ್ ಕರ್ಕೊಂಡು ಬರಬೇಕಾಗಿತ್ತು ಜಲ್ದಿನ. ಆದ್ರೆ ಬಿಕಾಸ್ ಆಫ್ ಸಮ್ ರೀಸನ್ ನಮಗೆ ಬರಕ್ಕೆ ಆಗಿರಲಿಲ್ಲ. ಮದುವೆ ಆಗಿ ಆಲ್ಮೋಸ್ಟ್ ಈಗ 2 ವರ್ಷ ಆಯಿತು. ಇನ್ನು ಲೇಟ್ ಮಾಡೋದು ಬೇಡ ಅಂತ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡಿ ನಾವು ಇವತ್ತು ದಾನಮ್ಮ ದೇವಿ ಗುಡಿಗ ದರ್ಶನ ತಗೊಳಕ್ ಬಂದೀವಿ. ಸಾನು ನೋಡ್ ಬೈಲೆ ನೋಡ ಗಣಪತಿ ಪೂಜೆ ಎಷ್ಟು ಚಂದ ಮಾಡತ್ತಾರ ನೋಡ್ ಬಬ್ಬೋರ. ಆ
ಜಸ್ಟ್ ದೇವಿ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಯಾರು ಬಂದಿವಿ ಅಂದ್ರ ಹಾ ಸಂಗ್ಲಿ ಗೋಷ್ಠ ಬಸ್ಸದೆ ಅರ್ಥ ಪಾಸ್ಮೆಂಟ. ಸೊ ಯಾರ್ಯಾರು ಬಂದ್ವಿ ಅಂದ್ರೆ ನಾನು, ಶ್ವೇತಾ, ಅದ್ವಿಕ್, ಚಿಕ್ಕು ಮತ್ತು ಸಾನು. ನಮ್ಮಿಬ್ರದ್ದು ಬೇಬಿ ಇರೋದ್ರಿಂದ ಒಂದು ಸ್ವಲ್ಪ ನಮಗೆ ಜಾಸ್ತಿ ಜಲ್ದಿ ಬಿಟ್ಟರು, ಜಾಸ್ತಿ ಜಲ್ದಿ ಅಲ್ಲ, ಅಲ್ಲೇನು ರೋ ಇತ್ತು ಅದರೊಳಗಿಂದ ಒಂದು ಸ್ವಲ್ಪ ಜಲ್ದಿ ಹೊರಗೆ ಬಿಟ್ಟರು. ಬಿಕಾಸ್ ಭಾಳ ರಶ್ ಐತಿ ಮತ್ತು ಭಾಳ ದೊಡ್ಡ ಕ್ಯೂ ಇತ್ತು, ಗರ್ದಿ ಭಯಂಕರ ಐತಿ. ಸೊ ಬೇಬಿಗಳನ್ನ ಕರ್ಕೊಂಡು ಅಷ್ಟೆಲ್ಲ ಗದ್ದಳೊಳಗೆ ನಿಂದ್ರೋದಂದ್ರೆ ಪ್ರಾಬ್ಲಮ್ ಆಗ್ತೈತಿ. ಬಾಕಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇನ್ನೂ ದರ್ಶನ ಮಾಡ್ಕೊಂಡು ಬರಬೇಕು, ಹೀಗಾಗಿ ನಾವು ಇಲ್ಲಿ ಹಾದಿ ಕೈಕೋತಾ ಕೂತೀವಿ. ಸಾನು ಹೆಂಗ ಅನಿಷ್ಟು ಶಂಭುಗುಡಿ ಆಕೆ ಏನು ತಿಳಿಯವಾಯ್ತು, ಎಲ್ಲಿ ನಡೆಯತ್ತಾಳು ನಮ್ಮಮ್ಮ, ಎಲ್ಲೆಲ್ಲಿ ನಮಸ್ಕಾರ ಮಾಡಂತಾಳು. ಚಿಕ್ಕ ನಿಂಗ ಹೆಂಗಿತ್ತಲ್ ಗುಡಿ, ಹೆಂಗಿತ್ತು ಅದ್ವಿಕೆ, ಹೆಂಗಿತ್ತು ಶಂಭು? ನಮಗೇನು ಗೊತ್ತಿಲ್ಲ ಅಣ್ಣತ್ತಾರ ಮೂರು ಮಂದಿ ಹೊಂಟಿ. ಯಾವ ಎಲ್ಲಿ ಹೊಂಟಿ? ಏ ಅದ್ವಿಕ್ ಅದ್ವಿಕ್ ನೋಡಿ ಬೈತಾರ, ಅವ್ರು ಬೈತಾರ ಹೇಳ್ತೀನಿ. ಸಾನು ಆಡ ಒಂದು ಜೋಡಿ, ಹೆಂಗ್ ಮಾಡತ್ತ ನೋಡು, ಮತ್ತೆ ಇವ್ ನೋಡಿ ನಿಮ್ಮಿಬ್ರು ಆಟ ನೋಡ್ಕೋತ ಕೂತಾನೆ. ಏ ಅಕ್ಕ ಹುಡ್ಕ್ಯಾಡು ಅದ್ವಿಕ್, ಸಾನೊಕ್ಕ ಎಲ್ಲ ಹೋದ್ಲು ಹುಡ್ಕ್ಯಾಡು, ಸಾನೊಕ್ಕ ಎಲ್ಲ ಹೋದ್ಲು ಹುಡ್ಕ್ಯಾಡು. ನಡು ನಡು ಹೋಗ್ತಾ ಹೋಗ್ತಾ ಚಿಕ್ಕನ್ ಮಾತಾಡಿಸ್ತಾನ. ಅವ್ರಿಬ್ರು ಇವ್ ನೋಡ್ನಾಗತ್ತಾನ ಹೌದಲ್ಲ, ಸಾನು ಅಕ್ಕ ಮತ್ತ ಅದ್ವಿ ಕಟ್ಟಾಡೋದ್ ನೋಡಿ ಚಿಕ್ಕು ನಗತಾನ, ಅಯ್ಯಾ ನಗತೈತೆ, ಹಾಯ್ ಮಾತಾಡಿಸ್ತಾನ. ಬರ್ತಾನ ಗಪ್ಪನಿನ ಕಡೆನೂ ಬರ್ತಾನ. ದರ್ಶನ ಎಲ್ಲ ಭಾಳ ಚಂದ ಆಯಿತು, ಅಗ್ದಿ ನೀಟ್ ಆಯಿತು. ಅದರೊಳಗೆ ನಾವು ಸಣ್ಣ ಹುಡುಗರನ್ನ ಕರ್ಕೊಂಡು ಬಂದಿದ್ವಿ, ಹಿಂಗಾಗಿ ಹೆಂಗಾಗ್ತೈತೆ ಏನೋ ಅನ್ನೋದು ಇತ್ತು ಮನಸ್ಸೊಳಗೆ. ಬಟ್ ದೇವಿದ ಆಶೀರ್ವಾದ ಎಲ್ಲ ಚಂದಂಗೆ ಆಯಿತು, ಮನಸ್ಸಿಗೊಂದು ಏನೋ ಸಮಾಧಾನ ಸಿಕ್ತು. ಸೊ ಎಲ್ಲ ದರ್ಶನ ತೊಗೊಂಡು ಬಂದ ಮೇಲೆ ಇಲ್ಲಿ ನಾವು ಯಾರು ಸ್ವಾಮಿಗಳು ಮನೆಗೆ ಒಳಗೆ ಇಳ್ಕೊಂಡಿದ್ವಲ್ಲ ಅವ್ರ ಮನೆಗೆ ಬಂದಿವಿ. ಏನು ಮಾಡಾಕತ್ತಾರಪ್ಪ ಅಂದ್ರೆ ಮುತ್ತೈದೆಯರು, ನಮ್ಮ ಮಮ್ಮಿ ಗಿರಿನ ಮದುವೆ ಆದ ಮೇಲೆ ಮುತ್ತೈದೆಯರನ್ನು ಮಾಡ್ತೀನಿ ಗುಡ್ಡಾಪುರ ಒಳಗನ ಅಂತ ಅಂದ್ಕೊಂಡಿದ್ರು. ಸೊ ಹಿಂಗಾಗಿ ಶ್ವೇತಾ ನಮ್ಮೆಲ್ಲರಿಗೆ ಅರ್ಶಿನ ಕುಂಕುಮ ಹಚ್ಚಿ ಮುತ್ತೈದೆಯರದು ಏನದು ಎಲ್ಲ ಪ್ರೊಸೆಸ್ ಇರ್ತೈತಿ, ಶಾಸ್ತ್ರ ಇರ್ತೈತಿ, ಅದನ್ನು ಮಾಡಾಕತ್ತಾಳು. ಸೊ ಇಲ್ಲಿ ನಾನು, ನಮ್ಮ ಅತ್ತೆ, ನನ್ನ ತಂಗಿ ಅಕ್ಷತ ಮತ್ತು ಅಲ್ಲೇ ಗುಡ್ಡಾಪುರ ಊರು ಒಳಗಿನವರನ್ನು ಒಬ್ಬರು, ಹಿಂಗೆಲ್ಲರಿಗೂ ಒಂದು 5 ಜನರಿಗೆ ಮುತ್ತೈದೆನ ಮಾಡಿತು. ಏ ಇಳಂಗಿಲ್ಲ ಬಾಬು, ಹಂಗೆಂಗ್ ಇಳೈತಿ, ಸ್ಕೂಲಿಗೆ ಹೋಗೋದೈತಿ, ಕಳ್ಸೋದೈತಿ. ನೀ ಅಂದಿಲ್ಲ ಜಾತಿಗಳಿಯತ್ತ ಆಕೆ ಕರೆ ಕರೆ ತಿಳ್ಕೊಂಡು ಅಳಾಗತ್ತಾಳ. ನೀ ಮಮ್ಮಿ ಇಳೇಕಿ ಇಲ್ಲೇ ಇಳೇಕಿ ಅಂತ ಟೆನ್ಷನ್ ತಗೊಂಡಾಳಕ್ಕೆ. ಇಲ್ಲಡ ಇಳಂಗಿಲ್ಲಡ, ಹಂಗೆಂಗ್ ಇಳಿತಾರು, ನಡಿ ನಡಿ ಶಂಭು ಮಾಡಿ ಬರ್ನು ಬಾ. ಗುಡ್ಡಾಪುರದಿಂದ ದರ್ಶನ ಮಾಡಿಕೊಂಡು ಮುತ್ತೈದೆನ ಮಾಡಿಕೊಂಡು ಈಗ ವಾಪಸ್ ನಾವು ಊರಿಗೆ ಹೊಂಟಿವಿ. ಹೋಗ್ಬೇಕಾದ್ರೆ ಅಲ್ಲೇನ ಸಂಗತೀರ್ಥ ಅಂತ ಒಂದು ಊರು ಬರ್ತೈತಿ, ಅಲ್ಲಿ ಒಂದು ಗುಡಿ ಐತಿ, ಸೋಮನಾಥನ ಗುಡಿ. ಸೊ ದಾನಮ್ಮ ದೇವಿನ ಗಂಡ ಸೋಮನಾಥ್ ಅಂತ. ಸೊ ದಾನಮ್ಮ ದೇವಿದ ಮದುವೆ ಏನಾಗಿತ್ತು ಅದು ಈ ಗುಡಿ ಒಳಗೆ ಆಗಿತ್ತು ಅಂತ ಒಂದು ಹಿಸ್ಟ್ರಿ ಐತಿ. ಸೊ ಹಿಂಗಾಗಿ ಇಲ್ಲಿನೂ ಸೋಮನಾಥನ ದರ್ಶನ ಮಾಡ್ಕೊಂಡು ಹೋಗುನು ಅಂತ ಹೇಳಿ ಈ ಗುಡಿಗೆ ಬಂದಿವಿ. ಎಷ್ಟು ಒಂಥರ ತಂಪೈತ್ಲ ಅತ್ಯ, ಎಷ್ಟು ಒಂಥರ ಹಿಂಗೆ ತಂಪು ಗಾಳಿ ಐತ್ಲ, ಇಲ್ಲೇ ಕುಡಿರ್ಬೇಕು ಅನ್ಸತ್ತ ಚಂದ ಗಾಳಿ.
ಮತ್ತೆ ಹೊಸಾವ ಕಟ್ತಾರೆ ಅವ ತಂದ ಹೊಸಾವ ಕಟ್ಟೋದ್ರೆ ತಂದ ಮಕ್ಕಳಾಗ್ಲತ್ತ ಬೆಡ್ಕೊಂಡವ್ರ ಕಟ್ಟಾರಲ್ಲ ಮಕ್ಕ ಪಾಪು ಆಗ್ಲತ್ತ ಯಾರೇ ಬೆಡ್ಕೊಂಡಿರ್ತಾರಲ್ಲ ಅವ್ರು ಬಂದು ತೊಟ್ಲ ಕಟ್ತಾರತ್ತ ಪಾಪು ಆಗಣ ಎಟ್ಟುಕೂನು ಕಟ್ಟ್ಯಾರ ನೋಡ್ರಿ ಪಾಪು ಆಗ್ಲಿ ಅತ್ತ ಬಹಳಷ್ಟು ಜನ ಇಲ್ಲೇ ದಾನಮ್ಮ ತಾಯಿ ಕಡೆ ಬೆಡ್ಕೊಂಡಿರ್ತಾರು ಅವ್ರಿಗೆ ಪಾಪು ಆಗೋಣ ಸಣ್ಣ ಸಣ್ಣ ತೊಟ್ಲ ತಂದ ಈ ಗಿಡಕ್ಕೆ ಅವರು ಕಟ್ತಾರು ಹೌದು ನೋಡ್ರಿ ಎಷ್ಟು ಮಂದಿ ಬಂದು ಕಟ್ಟ್ಯಾರು ಎಷ್ಟು ಮಂದಿ ಬಂದು ತೊಟ್ಲ ಕಟ್ಟೋಗ್ಯಾರ ಚಿಕ್ಕಂದ ಕಟ್ಟನು ಅಂದ್ರ ಮೊದಲ ಮೊದ್ಲ ಯಾರ ಶಂಭೋ ದಾನಮ್ಮ ತಾಯಿ ಮತ್ತು ಸೋಮನಾಥ್ ಅದ ದಾನಮ್ಮ ತಾಯಿ ಮತ್ತು ಸೋಮನಾಥ್ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಈಗ ವಾಪಸ್ ಎಲ್ಲರೂ ಮನೆಗೆ ಹೊಂಟ್ವಿ ನಮ್ಮ ಮಮ್ಮಿಗೆ ಫುಲ್ ಮನಸ್ಸಿಗೆ ಒಂದು ಸಮಾಧಾನ ಆಗಿತ್ತು ಬಿಕಾಸ್ ಮದುವೆ ಆದಾಗಿಂದ ಹೋಗಬೇಕು 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 ಅಂತ ಅಂದ್ಕೊಂಡಿದ್ಲು ಸೊ ದೇವ್ರ ಗುಡಿಗೆ ಹೋಗ್ಬೇಕಾದ್ರೆ ಅದು ಹೋಗೋದಾಗಿಲ್ಲಾಗಿತ್ತಂದ್ರೆ ಮನಸ್ಸೊಳಗೆ ಒಂಥರ ಉಳ್ದಂಗೆ ಆಗಿರ್ತೈತಿ ಬಟ್ ಇವತ್ತು ಎಲ್ಲ ಕಾರ್ಯಕ್ರಮ ಚಂದಾಯಿತು ನೀಟಾಯಿತು ಹೀಗಾಗಿ ಒಂದು ಏನೋ ಸಮಾಧಾನ ಸೊ ಈ ಜರ್ನಿನ ಇವತ್ತಿನ ದಿನನ ನಿಮ್ಮ ಜೊತೆನೂ ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡೀನಿ ಎಷ್ಟಾಗ್ತದಷ್ಟು ನಿಮ್ಮ ಜೊತೆ ಎಲ್ಲ ತೋರ್ಸೋಕೆ ಟ್ರೈ ಮಾಡೀನಿ ಹೋಪ್ ಸೊ ನೀವು ಇಲ್ಲಿಂದ ದರ್ಶನ ತೊಗೊಂಡು ಖುಷಿ ಪಟ್ಟಿರಿ ನಿಮಗೆ ಈ ವ್ಲಾಗ್ ಲೈಕ್ ಆಗೈತಿ ಅಂತ ಅನ್ಕೊಳಕತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್ ಬಾಯ್.